ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಲಿ ಲೈಫ್ನಲ್ಲಿ ಯೂಸ್ ಆಗ್ತಕ್ಕಂತಹ ಸೆಂಟೆನ್ಸಸ್ಗಳನ್ನು ಕಲಿಯೋಣ, ಬನ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈಸಿಯಾಗಿ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಬೇಕಾಗುವ ಚಿಕ್ಕ ಚಿಕ್ಕ ಸೆಂಟೆನ್ಸಸ್ಗಳೊಂದಿಗೆ ಇಂಗ್ಲೀಷನ್ನು ಪ್ರ್ಯಾಕ್ಟೀಸ್ ಮಾಡೋಣ. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ನೋಡಿ, ಹಾಗೂ ಚಾನಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ವಿಥೌಟ್ ಗೆಟ್ ಎನಿ ಮೋರ್ ಟೈಮ್, ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಸೆಂಟೆನ್ಸ್, ನಾನು ಪ್ರಯತ್ನ ಮಾಡುತ್ತೇನೆ. ನಾನು ಪ್ರಯತ್ನ ಮಾಡುತ್ತೇನೆ, ಐ ಟ್ರೈ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಟ್ರೈ. ನಾನು ಪ್ರಯತ್ನ ಮಾಡುತ್ತೇನೆ, ಐ ಟ್ರೈ. ನಾನು ಪ್ರಯತ್ನ ಮಾಡಿದ್ದೆ, ನಾನು ಪ್ರಯತ್ನ ಮಾಡಿದೆ, ಐ ಟ್ರೈಡ್. ಐ ಟ್ರೈಡ್. ನಾನು ಪ್ರಯತ್ನ ಮಾಡುವೆ, ಐ ವಿಲ್ ಟ್ರೈ. ಐ ವಿಲ್ ಟ್ರೈ. ನಾನು ಪ್ರಯತ್ನ ಮಾಡಿದ್ದೇನೆ, ನಾನು ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಟ್ರೈಡ್. ಐ ಹ್ಯಾವ್ ಟ್ರೈಡ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ಪ್ರಯತ್ನ ಮಾಡಬಲ್ಲೆ, ಐ ಕ್ಯಾನ್ ಟ್ರೈ. ಐ ಕ್ಯಾನ್ ಟ್ರೈ. ನಾನು ಪ್ರಯತ್ನ ಮಾಡಬೇಕು, ಐ ಕ್ಯಾನ್ ಟ್ರೈ. ನಾನು ಪ್ರಯತ್ನ ಮಾಡಬಲ್ಲೆ, ಓಕೆ. ನಾನು ಪ್ರಯತ್ನ ಮಾಡಬೇಕು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಐ ಶುಡ್ ಟ್ರೈ. ಐ ಶುಡ್ ಟ್ರೈ. ನಾನು ಪ್ರಯತ್ನ ಮಾಡಬೇಕು, ಐ ಶುಡ್ ಟ್ರೈ. ನಾನು ಪ್ರಯತ್ನ ಮಾಡಲೇಬೇಕು, ನಾನು ಪ್ರಯತ್ನ ಮಾಡಲೇಬೇಕು ಅಂತ ಹೇಳಲಿಕ್ಕೆ ಐ ಮಸ್ಟ್ ಟ್ರೈ. ಐ ಮಸ್ಟ್ ಟ್ರೈ. ನಾನು ಯಾಕೆ ಪ್ರಯತ್ನ ಮಾಡಬೇಕು, ಇದು ಡಬ್ಲ್ಯೂ ಎಚ್ ಇದೆ, ರೈಟ್. ಕ್ವಶನ್ ಯಾರಿಗಾದರೆ ಕೇಳಬೇಕಾದ್ರೆ ನಾವು ಡಬ್ಲ್ಯೂ ಎಚ್ ವರ್ಡ್ ಸಪೋರ್ಟ್ ತೊಗೊಂಡು ಕ್ವಶನ್ ಕೇಳಬೇಕಾಗತ್ತೆ. ನಾನು ಯಾಕೆ ಪ್ರಯತ್ನ ಮಾಡಬೇಕು, ಯಾಕೆ ಅಂತ ಹೇಳಲಿಕ್ಕೆ ವೈ ಶುಡ್ ಐ ಟ್ರೈ. ವೈ ಶುಡ್ ಐ ಟ್ರೈ. ನಾನು ಯಾಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಹೋಗುತ್ತಿದ್ದೇನೆ, ಐ ಆಮ್ ಗೋಯಿಂಗ್. ಐ ಆಮ್ ಗೋಯಿಂಗ್. ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನಾನು ಹೋಗುತ್ತಿದ್ದೆ, ಐ ವಾಸ್ ಗೋಯಿಂಗ್. ಐ ವಾಸ್ ಗೋಯಿಂಗ್. ನಾನು ಹೋಗುತ್ತಿರುವೆ, ಐ ವಿಲ್ ಬಿ ಗೋಯಿಂಗ್. ಐ ವಿಲ್ ಬಿ ಗೋಯಿಂಗ್. ನಾನು ಹೋಗಿದ್ದೇನೆ, ಐ ಹ್ಯಾವ್ ಗಾನ್. ಐ ಹ್ಯಾವ್ ಗಾನ್. ನೆಕ್ಸ್ಟ್ ಸೆಂಟೆನ್ಸ್, ಅವನು ಹೋಗುತ್ತಾನೆ, ಹೀ ಗೋಸ್. ಅವನು ಹೋಗುತ್ತಾನೆ ಅಂತ ಹೇಳಲಿಕ್ಕೆ ಹೀ ಗೋಸ್. ಅವನು ಹೋದನು, ಹೀ ವೆಂಟ್. ಹೀ ವೆಂಟ್. ಅವನು ಹೋಗುವನು, ಫ್ಯೂಚರ್ನಲ್ಲಿ ಹೇಳಬೇಕಾದ್ರೆ ಹೀ ವಿಲ್ ಗೋ. ನಾನು ಹೋಗುತ್ತಿದ್ದ ಅವನು ಹೋಗುತ್ತಿದ್ದಾನೆ. ಅವನು ಹೋಗುತ್ತಿದ್ದಾನೆ ಅಂತ ಹೇಳಲಿಕ್ಕೆ ಹೀ ಈಸ್ ಗೋಯಿಂಗ್. ಹೀ ಈಸ್ ಗೋಯಿಂಗ್. ಒಳಗಡೆ ಇರು, ಸ್ಟೇ ಇನ್ಸೈಡ್. ಬೇಗ ಬಾ, ಹರಿ ಅಪ್. ಹರಿ ಅಪ್. ಅಗತ್ಯವಿಲ್ಲ ಅಥವಾ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕೆ ನೋ ನೀಡ್. ಸ್ವಲ್ಪವೂ ಇಲ್ಲ, ನಾಟ್ ಎ ಬಿಟ್. ನಾಟ್ ಎ ಬಿಟ್. ಎದ್ದೇಳು, ವೇಕಪ್. ಪ್ರಯತ್ನ, ಮತ್ತೆ ಪ್ರಯತ್ನಿಸು. ಮತ್ತೆ ಪ್ರಯತ್ನಿಸು ಅಂತ ಹೇಳಲಿಕ್ಕೆ ಟ್ರೈ ಅಗೇನ್. ಪರವಾಗಿಲ್ಲ, ನೆವರ್ ಮೈಂಡ್. ಸ್ನಾನ ಮಾಡು, ಟೇಕ್ ಬಾತ್. ಹೋಗ್ತಾ ಇರು, ಕೀಪ್ ಗೋಯಿಂಗ್. ಅಲ್ಲಿ ಹೋಗು, ಗೋ ದೇರ್. ನೆಕ್ಸ್ಟ್ ಸೆಂಟೆನ್ಸ್, ಇಲ್ಲಿಂದ ಹೋಗಿಬಿಡು. ಇಲ್ಲಿಂದ ಹೋಗಿಬಿಡು ಅಂತ ಹೇಳಲಿಕ್ಕೆ ಗೆಟ್ ಔಟ್ ಫ್ರಾಮ್ ಹಿಯರ್. ಇಲ್ಲಿಂದ ಹೋಗಿಬಿಡು, ಗೆಟ್ ಔಟ್ ಫ್ರಾಮ್ ಹಿಯರ್. ಎಲ್ಲವನ್ನು ಬಿಡು, ಲಿವ್ ಎವ್ರಿಥಿಂಗ್. ಲಿವ್ ಎವ್ರಿಥಿಂಗ್. ನನಗೆ ಕೆಲಸ ಮಾಡಲು ಬಿಡು, ಲೆಟ್ ಮೀ ವರ್ಕ್. ಲೆಟ್ ಮೀ ವರ್ಕ್. ಅವರಿಗೆ ವಿಶ್ರಾಂತಿ ಪಡೆಯಲಿ, ಲೆಟ್ ದೆಮ್ ರಿಲ್ಯಾಕ್ಸ್. ಲೆಟ್ ದೆಮ್ ರಿಲ್ಯಾಕ್ಸ್. ದಯವಿಟ್ಟು ವಾಪಸ್ ಬಾ.
ಪ್ಲೀಸ್ ಕಮ್ ಬ್ಯಾಕ್, ಪ್ಲೀಸ್ ಕಮ್ ಬ್ಯಾಕ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಇದು ನನ್ನ ಮನೆ, ಇದು ನನ್ನ ಮನೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ದಿಸ್ ಈಸ್ ಮೈ ಹೌಸ್, ದಿಸ್ ಈಸ್ ಮೈ ಹೌಸ್. ನನಗೆ ಚಳಿಯಾಗುತ್ತಿದೆ, ಐ ಆಮ್ ಫೀಲಿಂಗ್ ಕೋಲ್ಡ್, ಐ ಆಮ್ ಫೀಲಿಂಗ್ ಕೋಲ್ಡ್. ಸರಿಯಾಗಿ ಕುಳಿತುಕೊಳ್ಳಿ, ಸಿಟ್ ಪ್ರಾಪರ್ಲಿ, ಸಿಟ್ ಪ್ರಾಪರ್ಲಿ. ನನ್ನ ಜೊತೆ ಮಾತನಾಡು, ನನ್ನ ಜೊತೆ ಮಾತನಾಡು ಅಂತ ಹೇಳಲಿಕ್ಕೆ ಟಾಕ್ ಟು ಮೀ, ಟಾಕ್ ಟು ಮೀ. ನೆಕ್ಸ್ಟ್ ಸೆಂಟೆನ್ಸ್, ನಾಳೆ ಸಿಗೋಣ, ನಾಳೆ ಸಿಗೋಣ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಸಿ ಯು ಟುಮಾರೋ, ಸಿ ಯು ಟುಮಾರೋ. ನನಗೆ ಏನು ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಐ ನೋ ನಥಿಂಗ್, ಐ ನೋ ನಥಿಂಗ್. ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ಹೇಳಬೇಕು, ಐ ಹ್ಯಾವ್ ಸಮ್ ವರ್ಕ್, ಐ ಹ್ಯಾವ್ ಸಮ್ ವರ್ಕ್. ನಾಳೆ ನನಗೆ ಕರೆ ಮಾಡು, ನಾಳೆ ನನಗೆ ಕರೆ ಮಾಡು ಅಂತ ಹೇಳಲಿಕ್ಕೆ ಕಾಲ್ ಮೀ ಟುಮಾರೋ, ಕಾಲ್ ಮೀ ಟುಮಾರೋ. ನೆಕ್ಸ್ಟ್ ಸೆಂಟೆನ್ಸ್, ಗಲಾಟೆ ಮಾಡಬೇಡ, ಗಲಾಟೆ ಮಾಡಬೇಡ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಡೋಂಟ್ ಮೇಕ್ ನಾಯ್ಸ್, ಡೋಂಟ್ ಮೇಕ್ ನಾಯ್ಸ್. ಏನು ಹೇಳಬೇಕು, ವಾಟ್ ಟು ಸೇ, ವಾಟ್ ಟು ಸೇ. ಏನು ಮಾಡೋದು, ವಾಟ್ ಟು ಡೂ, ವಾಟ್ ಟು ಡೂ. ಹೇಗೆ ಹೇಳುವುದು, ಹೌ ಟು ಸೇ, ಹೌ ಟು ಸೇ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅಂತ ಹೇಳಲಿಕ್ಕೆ ವೇರ್ ಟು ಗೋ, ವೇರ್ ಟು ಗೋ. ನೆಕ್ಸ್ಟ್ ಒನ್, ನೀವು ಊಟ ಮಾಡಿದ್ದೀರಾ, ಹ್ಯಾವ್ ಯು ಹ್ಯಾಡ್ ಮೀಲ್, ಹ್ಯಾವ್ ಯು ಹ್ಯಾಡ್ ಮೀಲ್. ತಡವಾಗುತ್ತಿದೆ, ಇಟ್ಸ್ ಗೆಟಿಂಗ್ ಲೇಟ್, ಇಟ್ಸ್ ಗೆಟಿಂಗ್ ಲೇಟ್. ಇವತ್ತು ನೀನು ಏನು ತಿಂದೆ ಅಂತ ಹೇಳಲಿಕ್ಕೆ ವಾಟ್ ಡಿಡ್ ಯು ಇಟ್ ಟುಡೇ, ವಾಟ್ ಡಿಡ್ ಯು ಇಟ್ ಟುಡೇ. ಅದನ್ನು ಹೇಗೆ ಮಾಡುವುದು, ಹೌ ಟು ಡೂ ದ್ಯಾಟ್, ಹೌ ಟು ಡೂ ದ್ಯಾಟ್. ಹೊರಗೆ ಹೋಗಬೇಡ, ಡೋಂಟ್ ಗೋ ಔಟ್ ಸೈಡ್, ಅಥವಾ ಡೋಂಟ್ ಗೋ ಔಟ್ ಹೇಳ್ಬೋದು, ಅಥವಾ ಡೋಂಟ್ ಗೋ ಔಟ್ ಸೈಡ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ನಿನಗೆ ಹೇಳುತ್ತೇನೆ, ಐ ವಿಲ್ ಟೆಲ್ ಯು. ನಿನ್ನ ಹಿಂದೆ ನೋಡು, ನಿನ್ನ ಹಿಂದೆ ನೋಡು ಅಂತ ಹೇಳಲಿಕ್ಕೆ ಲುಕ್ ಬಿಹೈಂಡ್ ಯು ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ಅವರನ್ನು ಒಳಗೆ ಬಿಡು, ಲೆಟ್ ದೆಮ್ ಇನ್. ಅದು ನನಗೆ ಕಚ್ಚಿತ್ತು, ಇಟ್ ಹ್ಯಾಸ್ ಬೈಟನ್ ಮೀ, ಇಟ್ ಹ್ಯಾಸ್ ಬೈಟನ್ ಮೀ. ನೀವು ಯಾಕೆ ಬರಲಿಲ್ಲ, ವೈ ಡಿಂಟ್ ಯು ಕಮ್, ವೈ ಡಿಂಟ್ ಯು ಕಮ್. ನನಗೆ ಅದು ಬೇಡ, ಐ ಡೋಂಟ್ ವಾಂಟ್ ದ್ಯಾಟ್, ಐ ಡೋಂಟ್ ವಾಂಟ್ ದ್ಯಾಟ್. ಹೇ ಗೈಸ್, ನಾವು ನಿಮಗೋಸ್ಕರ ಸುಲಭವಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ, ಕನ್ನಡ ಮುಖಾಂತರ ಈಸಿಯಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ ಕಂಪ್ಲೀಟ್ ಇಂಗ್ಲೀಷ್ ಲರ್ನಿಂಗ್ 16 PDF ಬುಕ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಈ PDF ಬುಕ್ಸ್ಗಳನ್ನು ಪಡೆದುಕೊಳ್ಳಲಿಕ್ಕೆ ಈ ಒಂದು ನಂಬರ್ ಮೇಲೆ ಈಗಲೇ ವಾಟ್ಸಪ್ ಮೇಲೆ SMS ಮಾಡಿ ಕನ್ನಡ ಮುಖಾಂತರ ಈಸಿಯಾಗಿ ಕಲೀಲಿಕ್ಕೆ 16 PDF ಬುಕ್ಸ್ಗಳನ್ನು ಈಗಲೇ ಪಡೆದುಕೊಳ್ಳಿ. ಥ್ಯಾಂಕ್ ಯು. ಹೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ದಿ ನೋಟಿಫಿಕೇಶನ್ ಆಫ್ ಮೈ ಅಪ್ಕಮಿಂಗ್ ವಿಡಿಯೋಸ್. ದ್ಯಾಟ್ಸ್ ಆಲ್ ಇನ್ ದಿಸ್ ವಿಡಿಯೋ, ಲೆಟ್ಸ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು.